ಮಂಡ್ಯ ಜಿಲ್ಲೆ ನನ್ನ ಕರ್ಮಭೂಮಿಯಾಗಿದ್ದು ರಂಗಭೂಮಿಯಿಂದಲೇ ನನ್ನ ನಟನೆಯ ಬದುಕು ಶುರುವಾಯಿತು. ಗೆಳೆಯರ ಬಳಗ ಮತ್ತು ಜನಧನಿಯಂಥ ರಂಗ ಸಂಸ್ಥೆಗಳು ನನ್ನ ಬದುಕನ್ನು ರೂಪಿಸಿದವು ಎಂದು ನಟ ನೀನಾಸಂ ಸತೀಶ್ ಹೇಳಿದರು. ತಮ್ಮ ಹೊಸ ಚಿತ್ರ ಪೆಟ್ರೋಮ್ಯಾಕ್ಸ್ ಸಿನಿಮಾದ ಪ್ರಮೋಷನ್ ವಿಷಯ ಮಂಡ್ಯದ ಸಂಜಯ್ ಚಿತ್ರಮಂದಿರಕ್ಕೆ ಆಗಮಿಸಿದ ಸತೀಶ್ ನನಗಿದೆಲ್ಲ ಚಿರಪರಿಚಿತ. ದಿನ ಬೆಳಗ್ಗೆ ಇದ್ರೆ ಇಲ್ಲಿ ಪಿಕ್ಚರ್ ನೋಡಿರೋದು, ನಾನು ಅಂಬರೀಷ್ ಅಣ್ಣ ಪಿಕ್ಚರ್ ನೋಡಿದ್ದೀನಿ. ನಾನು ಈ ಥಿಯೇಟ್ರಲ್ಲಿ ಎಲ್ಲರ ಸಿನಿಮಾಗಳು ಇಲ್ಲೇ ನೋಡಿದ್ದೀನಿ. ಅಂಬರೀಷ್ ಅಣ್ಣ ಹಿಡಿದು ಅಣ್ಣವ್ರ ಸಿನಿಮಾ, ವಿಷ್ಣು ಸಾರ್ ಸಿನಿಮಾ, ಎಲ್ಲ ಥಿಯೇಟರ್ಗಳಲ್ಲೂ ನೋಡಾಕ್ಬಿಟ್ರೆ ನಾನು ನನ್ನ ಪಿಕ್ಚರ್ಗಳಲ್ಲಿ. ಈ ರೋಡ್ ರೋಡ್ ರಸ್ತೆ ರಸ್ತೆ ಮೂಲೆ ಮೂಲೆ ಗೊತ್ತು ನನಗೆ ಮಂಡ್ಯ ಅಂತಂದರೆ. ಯಾಕಂದ್ರೆ ನಾನು ಇಲ್ಲೇ ಇದ್ದವನು, ಇಲ್ಲೇ ಹವ್ಯಾಸಿ ತಂಡದಲ್ಲಿ ನಾಟಕ ಮಾಡ್ತಿದ್ದೆ. ನಮ್ಮ ಜನಧನ ಈ ತಂಡ, ಗೆಳೆಯರ ಬಳಗ ಇವೆಲ್ಲ ನಮ್ಮ ತಂಡಗಳು. ನಾನು ಓದಿದ್ದು ಒಂದು ವರ್ಷ ಇಲ್ಲೇ ಅನ್ಕೆರೆ, ಅನ್ಕೆರೆನಲ್ಲಿ ಒಂದು ವರ್ಷ ಹೈಸ್ಕೂಲ್ ಓದಿದ್ದೀನಿ, ಕರಡ್ಕೆರೆಯಲ್ಲಿ ಒಂದು ವರ್ಷ ಓದಿದ್ದೀನಿ. ಇದೇ ಜಿಲ್ಲೆಯ ತುಂಬೆಲ್ಲ ನನ್ನ ಸ್ನೇಹಿತರಿದ್ದಾರೆ. ಅವರೆಲ್ಲರ ಒಡನಾಟ ವಿಶ್ವಾಸವನ್ನು ನಾನು ಯಾವತ್ತೂ ಮರೆಯೋಲ್ಲ ಎಂದ ಅವರು, ಅವರೆಲ್ಲರೊಟ್ಟಿಗೆ ಸೇರಿ ಊಟ ಮಾಡುವ ಕಾರ್ಯಕ್ರಮವನ್ನು ಸದ್ಯದಲ್ಲೇ ಮಾಡುತ್ತೇನೆ ಎಂದರು. ಪೆಟ್ರೋಮ್ಯಾಕ್ಸ್ ಸಿನಿಮಾಗೆ ರಾಜ್ಯಾದ್ಯಂತ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಪೆಟ್ರೋಮ್ಯಾಕ್ಸ್ ಸಿನಿಮಾ 100 ದಿನ ಪೂರೈಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಸಂಜಯ್ ಚಿತ್ರಮಂದಿರದಲ್ಲಿ ಅಯೋಗ್ಯ ಸಿನಿಮಾ 100 ದಿನ ಪೂರೈಸಿದ ಗಳಿಗೆಯನ್ನು ನೆನಪಿಸಿಕೊಂಡರು. ದೊಡ್ಡಿ ಮಂಡ್ಯ ಮದ್ದೂರು ಮಳವಳ್ಳಿ ಈ ಭಾಗ ಎಲ್ಲಿ ಯಾವ ಜಾಗ ಬಿಟ್ಟಿದ್ದೀನಿ. ಹಿಂಡ್ವಾಡದ ಫ್ರೆಂಡ್ಸ್ ಇದ್ದಾರೆ, ಕೀಲಾರದಲ್ಲಿ ಫ್ರೆಂಡ್ಸ್ ಇದ್ದಾರೆ, ಕಾರ್ಸ್ವಾಡಿಗೆ ಹೋದ್ರೆ ಫ್ರೆಂಡ್ಸ್ ಅವರೇ, ಯಾವ ಊರಲ್ಲಿ ಬೇಕು ನಿಮ್ಮ ಫ್ರೆಂಡ್ಸ್, ಬೂದೂರಿಗೆ ಹೋದ್ರೆ ಫ್ರೆಂಡ್ಸ್ ಅವರೇ, ಅನ್ಕರೆಗೆ ಹೋದ್ರೆ ಫ್ರೆಂಡ್ಸ್ ಅವರೇ, ಸಾಧುವಳ್ಳಿಗೆ ಹೋದ್ರೆ ಫ್ರೆಂಡ್ಸ್ ಅವರೇ, ಸುತ್ತಮುತ್ತ ಎಲ್ಲ ಊರು ನಮ್ದೇ. ಎಲ್ಲ ರೀಕಾಲ್ ಏನು ಎಲ್ಲ ಟೆಚ್ಚರ್ ಇದ್ದಾರೆ ನನ್ನ ಸ್ನೇಹಿತರುಗಳೆಲ್ಲ, ಮಂಡ್ಯ ಸ್ನೇಹಿತರುಗಳಲ್ಲಿ ಇವತ್ತಿಗೂ ಟೆಚ್ಚರ್ ಇದ್ದಾರೆ ನನ್ನ ಜೊತೆಗೆ. ಮತ್ತೆ ನಾವೆಲ್ಲ ಮಂಡ್ಯದವರೆಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಒಂದು ಊಟ ಮಾಡ್ಬೇಕು ಒಟ್ಟಿಗೆ ಅಂತ ನಾವು ಡಿಸೈಡ್ ಮಾಡಿದ್ದೀವಿ, ಪ್ಲಾನ್ ಮಾಡಿದ್ದೀವಿ. ಅದು ಅತಿ ಶೀಘ್ರದಲ್ಲಿ ಎಲ್ಲ ಊಟಕ್ಕೆ ಸೇರ್ತಾ ಇದ್ದೀವಿ. ಎಲ್ಲ ಮತ್ತೆ ರೀಕಾಲ್ ಮಾಡ್ಕೊಳಕ್ಕೆ ನೆನಪು ಹೋದ್ರೆ ತಾನೇ ರೀಕಾಲ್ ಮಾಡ್ಕೊಳ್ಳೋದು. ದಿನ ಬೆಳಗ್ಗೆ ಇದ್ರೆ ನೆನಪಲ್ಲಿ ಇರ್ತಾರೆ, ಎಲ್ಲ ಟೆಚ್ಚಲ್ಲಿ ಇದ್ದೀವಿ, ನನ್ನ ಜೊತೆಗಿರೋರೆಲ್ಲ ಸ್ನೇಹಿತರುಗಳೆಲ್ಲ ಮಂಡ್ಯದವ್ರನ್ನ ಸುಮಾರು ಜನ. ಹಾಗಾಗಿ ಏನು ರೀಕಾಲ್ ಮಾಡ್ಕೊಳ್ಳೋದು ಏನಿಲ್ಲ. ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ. ಪ್ರೊಡ್ಯೂಸರು, ನಾವು 3 ಜನ ಪ್ರೊಡಕ್ಷನ್, ವಿ ಆರ್ ವೆರಿ ಹ್ಯಾಪಿ, ತುಂಬಾ ಖುಷಿಯಾಗಿದ್ದೀವಿ. ಎಕ್ಸ್ಟ್ರೀಮ್ ಲೆವೆಲ್ ಚೆನ್ನಾಗಿದೆ, ಏನ್ ನೋ ಡೌಟ್ಸ್. ಪೆಟ್ರೋಮ್ಯಾಕ್ಸ್ 2 ಬರುತ್ತೆ ಖಂಡಿತವಾಗ್ಲು.